ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚರ್ಮದ ಆರೈಕೆ ಹೇಗೆ ಮಾಡಿಕೊಳ್ಳಬೇಕು, ಚಳಿಗಾಲದಲ್ಲಿ ಆಗುವಂತಹ ಚರ್ಮದ ಸಮಸ್ಯೆಗೂ ಮತ್ತು ಅದರ ಫೇಸ್ ಪ್ಯಾಕ್ಗಳನ್ನು ನೋಡೋಣ. ಚಳಿಗಾಲದಲ್ಲಿ ಯಾವ ಯಾವ ಚರ್ಮದವರು ಯಾವ ರೀತಿಯ ಆರೈಕೆ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಒಣ ಚರ್ಮ ಹೊಂದಿರುವವರಿಗೆ ಅಂದರೆ ಡ್ರೈ ಸ್ಕಿನ್ ಇದ್ದವರಿಗೆ ಹೆಲೋರೋನಿಕ್ ಆಮ್ಲ ಹೊಂದಿದ ಮಾಯಿಶ್ಚರೈಸರ್ ಇದ್ದರೆ ಸೂಕ್ತ. ಏಕೆಂದರೆ ಇದು ಚರ್ಮವನ್ನು ನೋಡಲು ಕ್ರೀಮ್ ಮೆತ್ತಿದ ಹಾಗೆ ಕಾಣಿಸುವುದಿಲ್ಲ, ಜೊತೆಗೆ ತನ್ನಲ್ಲಿ ತುಂಬಾ ಹೊತ್ತಿನ ತನಕ ತೇವಾಂಶವನ್ನು ಹಿಡಿದಿಡುವ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಎಣ್ಣೆ ಚರ್ಮ ಅಥವಾ ಆಯಿಲ್ ಸ್ಕಿನ್ ಹೊಂದಿರುವವರಿಗೆ ಮೃದುವಾದ ತೆಳ್ಳಗಿನ ಜೆಲ್ ಅಥವಾ ಸಿರಂಗಳನ್ನು ಹೊಂದಿರುವ ಕ್ರೀಮ್ ಆದರೆ ಉತ್ತಮವಾಗಿರುತ್ತದೆ. ಇವುಗಳು ಚರ್ಮದ ಮೇಲೆ ಭಾರ ಎನಿಸುವುದು ಇಲ್ಲ. ಹಾಗೆ ಸೆನ್ಸಿಟಿವ್ ಸ್ಕಿನ್ ಅಂದರೆ ಸೂಕ್ಷ್ಮವಾದ ಚರ್ಮ ಹೊಂದಿರುವ ಜನರಿಗೆ ಸುವಾಸನೆ ರಹಿತ ಮತ್ತು ಆಂಟಿ ಆಕ್ಸಿಡೆಂಟ್ಗಳನ್ನು ಒಳಗೊಂಡ ಮಾಯಿಶ್ಚರೈಸರ್ ಉಪಯೋಗಿಸಿದರೆ ಬಹಳ ಒಳ್ಳೆಯದು. ಹಾಗೆ ಕಾಂಬಿನೇಷನ್ ಸ್ಕಿನ್ ಅಂದರೆ ಈ ಮೇಲೆ ಹೇಳಿರುವ ಎಲ್ಲ ಬಗೆಯ ಸ್ಕಿನ್ಗಳು ನಮ್ಮ ಚರ್ಮದಲ್ಲಿ ಇದ್ದರೆ ದೇಹದ ಚರ್ಮವನ್ನು ಗಟ್ಟಿಗೊಳಿಸದೇ ಇರುವಂತಹ ಯಾವುದಾದರೂ ಒಳ್ಳೆಯ ಮಾಯಿಶ್ಚರೈಸರ್ ಇದ್ದರೆ ತುಂಬ ಒಳ್ಳೆಯದು. ಆದಷ್ಟು ಜಿಡ್ಡಿನ ಅಂಶ ಇಲ್ಲದ ಕ್ರೀಮ್ ಅಥವಾ ಎಣ್ಣೆ ಆಧಾರಿತ ಕ್ಲೆನ್ಸರ್ನಲ್ಲಿ ಹೆಚ್ಚು ಉಪಯೋಗಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಈ ಟಿಪ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮನೆಯಲ್ಲಿ ಇರುವ ವಸ್ತುವನ್ನು ಉಪಯೋಗಿಸಿ ನಮ್ಮ ಚರ್ಮವನ್ನು ಚಳಿಗಾಲದಲ್ಲಿ ಹೇಗೆ ಕಾಪಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ಇವಾಗ ನೋಡೋಣ. ಒಂದು, ರಾತ್ರಿಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಚ್ಚುವುದರಿಂದ ಚರ್ಮವು ಹೊಳೆಯುತ್ತದೆ, ಅಲ್ಲದೆ ಮುಖದ ಮೇಲಿನ ಕಲೆಗಳು ಸಹ ತೆಗೆದು ಹಾಕುತ್ತದೆ. ಎರಡು, ಅಲೋವೆರಾ ಜೆಲ್ ಜೊತೆಗೆ ನಿಂಬೆ ಹಣ್ಣಿನ ಮಿಶ್ರಣವನ್ನು ತಯಾರಿಸಿ ಮುಖಕ್ಕೆ ಹಚ್ಚಬೇಕು. ಹೀಗೆ ಮಾಡುವುದರಿಂದ ತ್ವಚೆಯು ಹೊಳೆಯುತ್ತದೆ, ಡ್ರೈ ಆಗುವುದನ್ನು ಸಹ ತಡೆಯುತ್ತದೆ. ಮೂರು, ಮುಖಕ್ಕೆ ಅರಿಶಿಣ ಮತ್ತು ಹಾಲಿನ ಫೇಸ್ ಪ್ಯಾಕ್ ಅನ್ನು ಹಚ್ಚಬಹುದು. ಅರಿಶಿಣ ಮತ್ತು ಹಾಲು ಮಿಶ್ರಣ ಮಾಡಿ ಅದನ್ನು ಮುಖ ಮತ್ತು ಕುತ್ತಿಗೆಗೆ ಹಚ್ಚಬಹುದು. ಹೀಗೆ ಮಾಡುವುದರಿಂದ ಮುಖವು ಹೊಳೆಯುತ್ತದೆ, ಅಲ್ಲದೆ ಡ್ರೈ ಆಗುವುದನ್ನು ಸಹ ತಡೆಯುತ್ತದೆ. ನಾಲ್ಕು, ನಿಂಬೆ ಹಣ್ಣು ಮತ್ತು ಜೇನುತುಪ್ಪ ಫೇಸ್ ಪ್ಯಾಕ್. ನಿಂಬೆ ರಸ ಮತ್ತು ಜೇನುತುಪ್ಪವನ್ನು ಬೆರೆಸಿ ಮಿಶ್ರಣವನ್ನು ತಯಾರಿಸಿ. ಈಗ ಈ ಮಿಶ್ರಣವನ್ನು ಮುಖ ಮತ್ತು ಕುತ್ತಿಗೆಗೆ ಹಚ್ಚಿಕೊಳ್ಳಬೇಕು. ಐದು, ಇನ್ನೂ ಮುಖಕ್ಕೆ ಹಾಲಿನ ಕೆನೆ ಹಾಗೂ ರೋಸ್ ವಾಟರ್ ಹಚ್ಚಬಹುದು. ಈ ಫೇಸ್ ಪ್ಯಾಕ್ ಮಾಡಲು ಒಂದು ಬಟ್ಟಲಿನಲ್ಲಿ ಕೆನೆ ಮತ್ತು ರೋಸ್ ವಾಟರ್ ತೆಗೆದುಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ. ಈ ಮಿಶ್ರಣದಿಂದ ನಿಧಾನವಾಗಿ ಚರ್ಮದ ಮೇಲೆ ಮಸಾಜ್ ಮಾಡಿಕೊಂಡು ನಂತರ ತೊಳೆದುಕೊಳ್ಳಿ. ಈ ರೀತಿ ಮಾಡುವುದರಿಂದ ಸ್ಕಿನ್ನಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು. ಚಳಿಗಾಲದಲ್ಲಿ ಚರ್ಮದ ರಕ್ಷಣೆ ಹೇಗೆಲ್ಲ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಈ ಚಳಿಗಾಲದಲ್ಲಿ ನಿಮ್ಮ ದೇಹದ ಚರ್ಮವನ್ನು ರಕ್ಷಿಸುವ ಈ ವಿಧಾನಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮಗೆ ಯಾವುದೇ ಸಂದೇಹ ಮತ್ತು ಅನುಮಾನಗಳಿದ್ದಲ್ಲಿ ನಿಮ್ಮ ಅನುಭವಗಳ ಜೊತೆ ನನಗೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು.
ಹಾಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಪ್ಲೀಸ್ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.